ಯೋಗಾಂಜನೇಯ ದೇವಾಲಯದ ಸ್ವಚ್ಛತೆ ಚಿಕ್ಕನಾಯಕನಹಳ್ಳಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಶ್ರದ್ಧಾ ಕೇಂದ್ರ ಸ್ವಚ್ಛತಾ ಕಾರ್ಯಕ್ರಮದಡಿ ಪಟ್ಟಣದ ಯೋಗಾಂಜನೇಯ ದೇವಾಲಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಬಸವೇಶ್ವರ ಸ್ವಸಹಾಯ ಪ್ರಗತಿ ಬಂಧು ಸಂಘದ ಸದಸ್ಯರು ದೇವಾಲಯ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ದೇವಾಲಯ ಆವರಣದಲ್ಲಿ ಸ್ವಚ್ಛತೆಯನ್ನ ಮಾಡಿದ್ರು. ಸ್ವಚ್ಛತೆ ಇರುವ ಕಡೆ ದೇವರು ನೆಲೆಸಿರ್ತಾರೆ. ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡುವುದು, ಗ್ರಾಮದ ಸ್ವಚ್ಛತೆ ಗ್ರಾಮೀಣ ಜನರ ಬದುಕು ಹಸನು ಮಾಡಬೇಕೆಂಬುದು ವೀರೇಂದ್ರ ಹೆಗ್ಗಡೆಯವರ ಆಶಯವಾಗಿದೆ. ಶ್ರಮದಾನದ ಮೂಲಕ ಅವರ ಆಶಯವನ್ನು ಈಡೇರಿಸುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ 10 ದೇವಾಲಯಗಳಲ್ಲಿ ಸ್ವಚ್ಛತಾ ಅಭಿಯಾನ ಕೈಗೊಳ್ಳಲಿದ್ದೇವೆ ಎಂದು ಯೋಜನೆಯ ಮೇಲ್ವಿಚಾರಕ ಭಾಸ್ಕರ್ ಮಾಹಿತಿ ನೀಡಿದರು. ಕನ್ನಡ ಸಂಘದ ಕಾರ್ಯದರ್ಶಿ ಕೃಷ್ಣೇಗೌಡ, ಮುಖಂಡರಾದ ರಾಜಣ್ಣ, ಜಯರಾಮಯ್ಯ, ಲ್ಯಾಬ್ ರವಿ, ಸಂಘದ ಮೇಲ್ವಿಚಾರಕಿ ನೇತ್ರಾವತಿ ಹಾಗೂ ಇನ್ನೂ ಹಲವರು ಸ್ವಚ್ಛತಾ ಅಭಿಯಾನದಲ್ಲಿ ಕೈಜೋಡಿಸಿದರು. ಧನಂಜಯ, ಎನ್ಕೆಎಸ್ ಟಿವಿ 4, ಚಿಕ್ಕನಾಯಕನಹಳ್ಳಿ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹೇಮಕೇಮನವರ ಆಶೀರ್ವಾದವನ್ನು ಬೇಡುತ್ತಾ ಈ ದಿನ ಮಹಾಲಕ್ಷ್ಮಿ ಪ್ರಯಾಣದಲ್ಲಿ ಬಸವೇಶ್ವರನಗರ ಒಕ್ಕೂಟ ಸಭೆಯಿಂದ ನಮ್ಮ ಮಹಾಲಕ್ಷ್ಮಿ ಪ್ರಯಾಣದಲ್ಲಿ ಇದ್ದಂಥ ಯೋಗಾಂಜನೇಯ ಸ್ವಾಮಿ ದೇವಸ್ಥಾನದ ಸತತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಸದಸ್ಯರು, ಯೋಗಾಂಜನೇಯ ಸ್ವಾಮಿ ಸಂಘದ ಅಧ್ಯಕ್ಷರಾದಂಥ ರಾಜಣ್ಣನವರು ಮತ್ತು ಕೃಷ್ಣೇಗೌಡರು ಮತ್ತು ಸಂಘದ ಸದಸ್ಯರೆಲ್ಲರೂ ಮತ್ತು ಒಕ್ಕೂಟದ ಅಧ್ಯಕ್ಷರು, ದೇವಸ್ಥಾನದ ಕಮಿಟಿಯವರು ಎಲ್ಲರೂ ಕೂಡ ಉಪಸ್ಥಿತರಲ್ಲ. ಅವರಿಗೆಲ್ಲರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಧರ್ಮಸ್ಥಳದ ನಮ್ಮ ಯೋಗಾಂಜನೇಯ ಸ್ವಾಮಿ ದೇವಸ್ಥಾನದ ಪರವಾಗಿ ಧರ್ಮಸ್ಥಳದ ಯಾವ ಸಂಘಮ ಇವತ್ತು ನಮ್ಮ ದೇವಸ್ಥಾನ ಕ್ಲೀನ್ ಮಾಡಿದ್ದಾರೆ, ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಮಹಾಲಕ್ಷ್ಮಿ ಜನತೆಯ ಪರವಾಗಿ ಉತ್ಪೂರ್ತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮಾತಾಡ್ತೀನಿ. ಏನು ಧರ್ಮಸ್ಥಳ ವತಿಯಿಂದ ಶ್ರೀ ಓಂ ಮಂಜುನಾಥ ನಮ್ಮ ಸ್ವಾಮಿ, ಆದ್ರೆ ಈ ದಿನ ನಮಗೇನು ಅಂತ ಹೇಳಿದ್ರೆ, ಈ ಧರ್ಮಸ್ಥಳ ಸಂಘದವರು ಫೋನ್ ಮಾಡಿ ಹೇಳಿದ್ರು, ತಾವು ಯೋಗಾಂಜನೇಯ ಸ್ವಾಮಿ ದೇವಸ್ಥಾನ ಕಮಿಟಿಯಿಂದ ಕ್ಲೀನ್ ಮಾಡ್ತಾ ಇದ್ವಿ, ತಾವು ಕ್ಲೀನ್ ಮಾಡಿ ಎಲ್ಲ ಕಮಿಟಿಯವರು ಆಗಮಿಸಿ ಅಂತೇಳಿ. ಈ ದಿನ ಸ್ವಚ್ಛತಾ ಕಾರ್ಯಕ್ರಮ ಸುತ್ತ ಒಂದು ಗಲೀಜಿತ್ತು, ಅದು ಬಹಳ ದಿನದಿಂದ ಇತ್ತು. ಈಗ ಇನ್ನು ಮಹಾಲಕ್ಷ್ಮಿಯಲ್ಲಿ ಎಮ್ಮ ಇರೋದ್ರಿಂದ ಬಹಳ ಖುಷಿಯಾಗಿ ದಿನ. ಸೊ ಎಲ್ಲರೂ ಕ್ಲೀನ್ ಮಾಡಿಸಿ ದೇವಸ್ಥಾನದ ಇಡೀ ಏನು ಒಡಬೇತೋ ಅವೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಅಂದ್ರೆ ಹುಣಸೆಹಣ್ಣು ಹಾಕಿ ತೊಳೆದು ಪ್ರತಿಯೊಂದು ಮಾಡಿದ್ದಾರೆ ಇವತ್ತು. ಸ್ವಚ್ಛತೆ ಮತ್ತು ನಮ್ಮ ಧರ್ಮಸ್ಥಳದ ಭಾಸ್ಕರ್ ನೇರ ಉತ್ಪೂರ್ತ ಪ್ರಗತ ಕೊಟ್ಟು ಪತ್ರಿಕಾ ಮಾಧ್ಯಮಗಳು ಸುಧಾ ಉತ್ಪೂರ್ತ ಪ್ರಗತ ಕೊಟ್ಟು ಅರದ ದೇವ ಮಂಜುನಾಥಸ್ವಾಮಿ ಗಣಪ ಸ್ವಾಮಿಯನ್ನ ಮುಖ್ಯಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ತೀವಿ. ವಿಶೇಷವಾಗಿ ಸಂಕ್ರಾಂತಿ ಪ್ರಯುಕ್ತ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೋದ್ಯ ಯೋಜನೆಯಿಂದ ನಮ್ಮ ನನ್ನ ಭಾಗದಲ್ಲಿ ಸುಮಾರು ನಮಗೆ ಈ ಟೌನಲ್ಲಿ ಏನು ಬರುತ್ತೆ ಆ ಭಾಗದಲ್ಲಿ 10 ದೇವಸ್ಥಾನಗಳಲ್ಲಿ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ಪೂಜ್ಯರ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ಧರ್ಮಸ್ಥಳ ಅಂತಕ್ಕಂಥದ್ದು ಪವಿತ್ರ ಪುಣ್ಯಕ್ಷೇತ್ರ, ಭಾರತ ಇತಿಹಾಸದಲ್ಲಿ ಪವಿತ್ರ ಪುಣ್ಯಕ್ಷೇತ್ರ. ಅಲ್ಲಿ ಒಂದು ಸ್ವಚ್ಛತೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಪೂಜ್ಯರು ಧರ್ಮಸ್ಥಳಷ್ಟೇ ಸ್ವಚ್ಛತೆ ಇಟ್ಕೊಂಡು ಸಾಕಾಗುತ್ತೆ. ವರ್ಷದಲ್ಲಿ 2 ಸಲ ಶ್ರದ್ಧಾ ಕೇಂದ್ರಗಳು ಅಂದರೆ ಸಮುದಾಯಕ್ಕೆ ಸಂಬಂಧಪಟ್ಟ ಯಾವುದೇ ಸ್ಥಳಗಳಾಗಿರ್ಬೋದು, ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಸಮುದಾಯಕ್ಕೆ ಸಂಬಂಧಪಟ್ಟ ಎಲ್ಲ ದೇವಸ್ಥಾನಗಳನ್ನ ಮಂದಿರಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಂತೇಳಿ ಪೂಜ್ಯರ ಒಂದು ಆದೇಶದ ಮೇರೆಗೆ ಒಂದು ಇವತ್ತು ನಾವು ಯೋಗಾಂಜನೇಯ ಸ್ವಾಮಿ ದೇವಸ್ಥಾನದ ಸಮಿತಿಯವ್ರನ್ನ ಕೇಳ್ಕೊಂಡಾಗ ತುಂಬಾ ಖುಷಿಯಾಯಿತು. ನಾವು ಎಲ್ಲ ದೇವಸ್ಥಾನ ಬೆಳಗಾವಿ ಕಡೆ ಹೋಗಿದ್ವಿ, ದೇವಸ್ಥಾನದ ಅಧ್ಯಕ್ಷರಿಲ್ಲ, ಸಮಿತಿಯವರಲ್ಲಿ ಯಾರಿಲ್ಲ, ನಾವೇ ಕ್ಲೀನ್ ಮಾಡ್ಕೊಂಡು ಬನ್ನಿ. ಆದರೆ ತುಂಬ ಖುಷಿಯಾಯಿತು, ಅವರೊಂದು ಮನವಿಯನ್ನೇ ಕೊಟ್ಟಿದ್ದಾರೆ, ಮುಂದಿನ ವರ್ಷ ನಮ್ಮ ದೇವಸ್ಥಾನದಲ್ಲಿ ಮಾಡಿ ಅಂತೀವಿ. ಈ ರೀತಿಯ ಒಂದು ಅವೇರ್ನೆಸ್ ನಮ್ಮಲ್ಲಿ ಬಂದರೆ ಮುಂದೆ ನಾವು ಈ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಪ್ರತಿ ವರ್ಷಕ್ಕೊಮ್ಮೆ ಯಾತ್ರೆ ನಾವು ಮಾಡ್ತೇವೆ. ಹಾಗಾಗಿ ತುಂಬ ಖುಷಿಯಾಯಿತು, ದೇವಸ್ಥಾನದವರು ಅವರೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ದೇವಸ್ಥಾನದ ಒಂದು ಸ್ವಚ್ಛತೆಗೆ ಸಹಕಾರವನ್ನು ನೀಡಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಳ್ಳೆಯ ಶ್ರದ್ಧಾ ಕೇಂದ್ರಗಳ ಧಾರ್ಮಿಕತೆಯ ನೆಲೆಯಲ್ಲಿ ದೇವಸ್ಥಾನಗಳ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ನಮ್ಮ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಹೇಳ್ತಾ, ಜೊತೆಗೆ ಪೂಜ್ಯರ ಒಂದು ಆಸೆ ಇದೆ, ಧರ್ಮಸ್ಥಳಷ್ಟೇ ಸ್ವಚ್ಛತೆ ಆಗಿರದೆ ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ದೇವಸ್ಥಾನಗಳು ಇವತ್ತು ಸ್ವಚ್ಛತೆಯಾಗಿ ಇಡಬೇಕಂತ ಒಂದು ಕಲ್ಪನೆಯನ್ನು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪೂಜ್ಯರು ಈ ಒಂದು ಕಾರ್ಯಕ್ರಮವನ್ನು ಆಯಾ ಭಾಗದಲ್ಲಿ ಮಾಡಬೇಕಂತೇಳಿ ಒಂದು ಪ್ರೇರಣೆಯನ್ನು ಪೂಜ್ಯರು ಮುಂದೆ ಬರುವಂಥ ಸಂಕ್ರಾಂತಿ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇನ್ನು ಮಧ್ಯಾಹ್ನ ನಂತರ ಕೂಡ ಒಂದು ದೇವಸ್ಥಾನದಲ್ಲಿ ನಾವು ಕಾರ್ಯಕ್ರಮ ಇದೆ, 10 ದೇವಸ್ಥಾನದ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಮ್ಮೆಲ್ಲರಿಗೂ ಕೂಡ ಸುತ್ತಮುತ್ತಲಿನ ಪರಿಸರವನ್ನು ನಮ್ಮ ಮನೆಯಿಂದ ಸ್ವಚ್ಛತೆಯನ್ನು ಇಟ್ಟು ಜೊತೆಗೆ ನಮ್ಮ ಪರಿಸರವನ್ನು ಕೂಡ ಸ್ವಚ್ಛತೆಯನ್ನು ಇಟ್ಕೊಳ್ಬೇಕು.